be forever on fire. ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಜಿ ಟಿ ದೇವೇಗೌಡರನ್ನು ಬಂಧಿಸಬೇಕು ಅಂತೇಳಿ ಸಿದ್ದರಾಮಯ್ಯನವರು ಸೇರದಂತೆ ಯಾವ ಸರ್ಕಾರದಲ್ಲಿ ಯಾವ ಮುಖ್ಯಮಂತ್ರಿಗಳು ಮಂತ್ರಿಗಳ್ಯಾರು ಕೂಡ ನನ್ನ ಬಂಧಿಸ್ರಿ, ಅರೆಸ್ಟ್ ಮಾಡ್ರಿ, ಕೇಸ್ ಹಾಕ್ರಿ, ಯಾವುದು ಇಲ್ಲ. ಅದ್ಯಾವ ಕೇಸ್ ಇದೆ ಹೇಳಿ? ಕೇಸ್ ಇದ್ರೆ ತಾನೇ ಅರೆಸ್ಟ್ ಮಾಡಬೇಕು. ಯಾವ ಕೇಸೂ ಇಲ್ಲ. 17ರಲ್ಲಿ ಸಿದ್ದರಾಮಯ್ಯ ಬಂಧಿಸಿ ಅಂತ ಹೇಳಕ್ ಸಾಧ್ಯವಿಲ್ಲ. ಇದ್ರೆ ತಾನೇ ಹೇಳಬೇಕು. ಅವರು ಹೋರಾಟ ಮಾಡಿದೀವಿ ರಾಜಕೀಯವಾಗಿ, ಆ ಚಿಲ್ಲರೆ ಕೆಲಸ ನಮ್ಮಲ್ಲಿ ಆಗಿಲ್ಲ, ನಮ್ಮ ಜಿಲ್ಲೆನಲ್ಲಿ ಆ ರೀತಿ ನಡೆದಿಲ್ಲ, ನನ್ನ ಮೇಲೂ ನಡೆದಿಲ್ಲ. ಸಿದ್ದರಾಮಯ್ಯನವರು ಸೇಡ್ ತೀರಿಸ್ಕೊಳ್ಳಕ್ಕೆ ರಾಜಕೀಯ ಮಾಡಿದ್ದಾರೆ, ನನ್ನ ಸೋಲಿಸ್ತಕ್ಕಂಥ ಎಲ್ಲ ಪ್ರಯತ್ನವೂ ಕೂಡ ಮಾಡಿದ್ದಾರೆ. ಆದರೆ ವೈಯಕ್ತಿಕವಾಗಿ ಜಿ ಟಿ ದೇವೇಗೌಡನ ಮೇಲೆ ಕೇಸ್ ಹಾಕಿ ಅರೆಸ್ಟ್ ಮಾಡಿ ಯಾವತ್ತೂ ಕೂಡ ಹೇಳೋ ಸಂದರ್ಭ ಬಂದಿಲ್ಲ, ಹೇಳಿಲ್ಲ. ನನಗೆ ಅದನ್ನೇ ಅವರು ಬೆಳಗಾವಿ ಅಧಿವೇಶನದಲ್ಲಿ ಬರ್ತಾರೆ. ನಾನು ರೇವಣ್ಣು ಭಾರಿ ಚೆನ್ನಾಗಿದ್ದೀವಿ, ಆತ್ಮೀಯತೆ ಇದೆ, ಒಟ್ಟಾಗಿ ಕೆಲಸ ಮಾಡಿದ್ದೀವಿ. ನಾನು ರೇವಣ್ಣವ್ರನ್ನ ಬೆಳಗಾವಿನಲ್ಲಿ ಕೇಳಿ ನಿಮ್ಮ ಸಂಪೂರ್ಣ ಮಾಹಿತಿ ಹೇಳ್ತೇನೆ. ಯಾಕೆ ಹಿಂಗೆ ಹೇಳಿದ್ದೀನಿ ಅಂತ ಅಷ್ಟೇ ವಿಷಯ, ಬೇರೆ ಏನಿಲ್ಲ. ಧನ್ಯವಾದಗಳು ತಮಗೆಲ್ಲ. ನನಗೆ ಸುರೇಶ್ ಬಾಬು ಫೋನ್ ಮಾಡಿದ್ರು, ನಾಯಕರು, ಬೇರೆ ಯಾರು ಫೋನ್ ಮಾಡಿಲ್ಲ. ಸುಮ್ಮನೆ ನಾವು ಕರೆದೋ. ನೋಡಪ್ಪ, ನನಗೆ ಚುನಾವಣಾ ಸಂದರ್ಭದಲ್ಲಾಗಲಿ ನಾನೇ ಪಕ್ಷದ ಮೀಟಿಂಗ್ಗಳಿಗೆ ನಾನೇ ಕರೀತಿದ್ದೆ. ಮಹೇಶ್ ಅವ್ರು ಕರೀತಿದ್ದೆ, ಪುಟ್ಟರಾಜ್ ಅವ್ರು ಕರೀತಿದ್ದೆ, ನಮ್ಮ ನಾಗಮಂಗಲ ಸುರೇಶ್ ಗೌಡನ್ ಕರೀತಿದ್ದೆ, ಎಲ್ಲ ಕೋರ್ ಕಮಿಟಿ ಇದ್ರು. ನಾನೇ ದೂರವಾಣಿ ಮಾಡಿ ಅವ್ರನ್ನೇ ಕರೀತಿದ್ದೆ. ಅವ್ರು ಯಾರೊಬ್ರು ನನಗೆ ಮಾತಾಡಿ, ಅವರೆಲ್ಲರೂ ನನಗೆ ಗೊತ್ತಿಲ್ಲ, ನಾವೆಲ್ಲ ಚೆನ್ನಾಗಿದ್ದೀವಿ, ಎಲ್ಲ ಸ್ನೇಹಿತರೆ. ಅವರು ಕೂಡ ಯಾವತ್ತೂ ನನಗೆ ಮಾತಾಡಿಸಿಲ್ಲ. ಪಕ್ಷದ ವಿಚಾರದಲ್ಲಾಗಲಿ, ಚುನಾವಣೆ ವಿಚಾರದಲ್ಲಾಗಲಿ ಮತ್ತೆ ಪದೇ ಪದೇ ಸ್ಪಷ್ಟಪಡಿಸ್ತೀನಿ, ಯಾರು ಕೂಡ ನನ್ನ ಕಾರಣ. ಬಂಧನ ಸೇಡ್ ಯಾರು ಇಟ್ಟಿಲ್ಲ ನನ್ನ ಮೇಲೆ, ಆ ರೀತಿ ನಾನು ನಡ್ಕೊಂಡಿಲ್ಲ. ಹಂಗಾಗಿ ಬಂಧನದ ಸೇಡ್ ಆಗೋ ಮಟ್ಟಕ್ಕೆ ನಾವು ಮಾಡಿಲ್ಲ, ಅವರು ಯಾವ ರೀತಿ ಪ್ರಯತ್ನ ಮಾಡಿಲ್ಲ. ನಾನು ಅದಕ್ಕೆ ಈ ಸ್ಪಷ್ಟನೆ ಕೊಡ್ತಾ ಇರ್ತಕ್ಕಂಥದ್ದು, ಕುಮಾರಸ್ವಾಮಿಯವರು ಹೇಳ್ತಕ್ಕಂಥ ಪ್ರಮೇಯ ಬಂದಿಲ್ಲ, ಅಂಥ ಸಂದರ್ಭವೇ ಒದಗಿ ಬಂದಿಲ್ಲ, ಅಂಥ ತಪ್ಪು ನಾವು ಮಾಡಿಲ್ಲ. ರೇವಣ್ಣವರು ಅದನ್ನು ಹೇಳ್ತಕ್ಕಂಥದ್ದು ಇಲ್ಲದೇ ಇರ್ತಕ್ಕಂಥದ್ದನ್ನು ಈ ರೀತಿ ರೇವಣ್ಣ ಯಾವತ್ತು ನನ್ನ ಮೇಲೆ ಹೇಳಬಾರದು. ನಾನು ನೇರ ಇದ್ದೀನಿ, ನಿಮಗೆ ಗೊತ್ತಿದೆ, ಇಂಥ ಸಂದರ್ಭದಲ್ಲಿದ್ದರೆ ಮಾಡಿಸಿದ್ಲೇ ಅಂತ ಹೇಳ್ತೀನಿ. ನಾನು ಒಂದೇ ಒಂದು ಸಂದರ್ಭದಲ್ಲಿ ದೂರವಾಣಿ ತಗೊಂಡು ಫೋನ್ ಮಾಡಿ ಮಾಡಿಸಿ ಒಬ್ಬರಿಗೆ ವೈಯಕ್ತಿಕವಾಗಿ ನಾನು ಮಾಡಿಸಿಲ್ಲ. ನಾನು ಅದನ್ನೇ ಹೇಳ್ತೀನಿ, ಅದನ್ನೇ ಹೇಳಿದ್ದಾರೆ ನೋಡಿ. ಇಲ್ಲೇ ಅವ್ರ ಮಗ, ಅವರು 20 ದಿವಸ ಇರಬೇಕಿತ್ತು ನಮ್ಮಂಗೆ ಜೈಲಲ್ಲಿ, ಅವರು 20 ದಿವಸ ಇರಬೇಕಿತ್ತು ಅಂತ ಹೇಳ್ತಾರಲ್ಲ, ಆ ಸನ್ನಿವೇಶ ನಮ್ಮ ತಂದೆಗೆ, ನನಗೆ, ನನ್ನ ಮಗನಿಗೆ, ಮೂರು ಜನಕ್ಕೂ ಬಂದಿಲ್ಲ, ಬರೋದು ಬೇಡ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.